नमस्कार वीक्षक लेटेस्ट अपडेट होता पी डब्ल्यू डी संबंध नोटिफिकेशन बंद ना एन आर संबंध नोटिफिकेशन बताते ना स्टेट मत मे एम सी संबंध स्केड्यूल रिलीज आगते भाई बेगने अंदी सो आलमोस्ट विदिन अ वीक आलमोस्ट आगो साध्यते हैं सो वीडियो मैगजीन जन शेयर याकंद्रे बहुत विद्यार्थी पी एच कैटगरी विद्यार्थी नोटिफिकेशन मिस सीट मिस इवन एलिजिबल आगे सीट सकते सो अदी यार ನೀವು ನೀಟ್ ಅಪ್ಲಿಕೇಶನ್ ಹಾಕುವಾಗ PWD ಅಥವಾ PHR ಗೆ ನೀವು ಎಸ್ ಅಂತ ಹಾಕಿದಾಗ ಈ ಸರ್ಟಿಫಿಕೇಟ್ ಬೇಕಾಗುತ್ತೆ ಓಕೆ ಸೋ ಅದಕ್ಕಾಗಿ ನೀವು ಏನು ಮಾಡಬೇಕು ಅಂತಂದ್ರೆ ಯಾರೆಲ್ಲ ನೀವು ಎಸ್ ಅಂತ ಹಾಕಿರ್ತಿರೋ ಆ ವಿದ್ಯಾರ್ಥಿಗಳು ನಾನು ನಿಮಗೆ ಇಲ್ಲಿ ಒಂದು ಸ್ವಲ್ಪ ಎಕ್ಸಾಮ್ ಇಲ್ಲಿ ಸ್ಕ್ರೀನಿಂಗ್ ಸೆಂಟರ್ ಅಂದ್ರೆ ಮೆಡಿಕಲ್ ಚೆಕಪ್ ಆಗುತ್ತೆ ಒಂದು 16 ಸೆಂಟರ್ಸ್ ಇವೆ ಆಕ್ಚುಲಿ ನೋಡಬಹುದು ಇಲ್ಲಿ ನೀವು ದೆಲ್ಲಿ ಆಗಿರಬಹುದು ಮುಂಬೈ ಆಗಿರಬಹುದು ಒಂದು ವೇಳೆ ಲೋಕೋಮೋಟರಿ ಡಿಸೇಬಿಲಿಟಿ ಇತ್ತಪ್ಪ ಅಂದ್ರೆ ನಿಮಗೆ ಸಮೀಪ ಅನಿಸುತ್ತೆ ಅಂದ್ರೆ ಈ ಅಡ್ರೆಸ್ ಗೆ ಹೋಗಬಹುದು ಅಥವಾ ಯಾವುದೇ ಡಿಸೇಬಿಲಿಟಿ ಆಗಲಿ ಆಲ್ ಡಿಸೇಬಿಲಿಟೀಸ್ ಗೋಸ್ಕರ ಮುಂಬೈನಲ್ಲಿ ನಿಮಗೆ ಇಲ್ಲಿ ನೋಡಬಹುದು ಇಲ್ಲಿ ಆಲ್ ಡಿಸೇಬಿಲಿಟೀಸ್ ಆಸ್ ಮೆನ್ಷನ್ ಇನ್ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಮುಂಬೈ ಮಹಾರಾಷ್ಟ್ರ ಈ ಒಂದು ಅಡ್ರೆಸ್ ಗೆ ನೀವು ವಿಸಿಟ್ ಮಾಡಿ ಅಲ್ಲಿ ಮೆಡಿಕಲ್ ಚೆಕಪ್ ಗೆ ಹೋಗಬಹುದು ಅದಾದ ನಂತರ ಆನ್ಲೈನ್ ಒಂದು ನಿಮಗೆ ಸರ್ಟಿಫಿಕೇಟ್ ಯೂಸಲಿ ಜನರೇಟ್ ಮಾಡಿ ಕೊಡ್ತಾರೆ ಅವಾಗ ನಿಮಗೆ ಆಲ್ ಇಂಡಿಯಾ ಕೋಟಾದಲ್ಲಿ ಸೀಟ್ ಸಿಕ್ಕಾಗ ಈ ಸರ್ಟಿಫಿಕೇಟ್ ಕೊಟ್ಟಾಗ ವ್ಯಾಲಿಡ್ ಆಗುತ್ತೆ ಇದು ಇದಿಲ್ಲಪ್ಪ ಅಂದ್ರೆ ಸೀಟ್ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ ಓಕೆ ಮತ್ತೆ ಗೋವಾ ಸಮೀಪ ಆದ್ರೆ ಗೋವಾಕ್ಕೆ ಹೋಗಬಹುದು ಫೈನ್ ನಾವು ಕರ್ನಾಟಕದ ಬಗ್ಗೆ ಹೇಳಬೇಕು ಅಂದ್ರೆ ಕೊನೆಗೆ ಇಲ್ಲಿ ಮೈಸೂರು ಕರ್ನಾಟಕ ನೋಡಬಹುದು ಇಲ್ಲಿ ಒಂದ್ ವೇಳೆ ನೀವು ಸ್ಪೀಚ್ ಅಂಡ್ ಹಿಯರಿಂಗ್ ಸಂಬಂಧಪಟ್ಟ ಹಾಗೆ ಡಿಸೇಬಿಲಿಟಿ ಇದ್ರೆ ಈ ಒಂದು ಅಡ್ರೆಸ್ ತೋರಿಸಾದ್ರೆ ಮೈಸೂರಲ್ಲಿ ಇದಕ್ಕೆ ವಿಸಿಟ್ ಮಾಡಿ ನೀವೇನು ಮೆಡಿಕಲ್ ಚೆಕಪ್ ಮಾಡ್ಕೊಂಡ ನಂತರ ನಿಮಗೆ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ ಓಕೆ ಇದು ಎಂಸಿಸಿ ಅಂಡರ್ ನಾನು ನಿಮಗೆ ಹೇಳ್ತಾ ಇದೀನಿ ಇದೇ ರೀತಿ ನಿಮಗೆ ಕೆ ಅಂಡರ್ ಯಾವ ರೀತಿ ಕೆಸಿಟಿ ನಡೀತಾ ಇದೆ ನೋಡಿ ನಂತರ ನಿಮಗೆ ನೀಟ್ ವಿದ್ಯಾರ್ಥಿಗಳಿಗಾಗಿನೂ ಸಹ ಸೆಪರೇಟ್ ಆಗಿ ಇಲ್ಲಿ ವೈದ್ಯಕೀಯ ತಪಾಸಣೆ ನಡೆಸಲಾಗುತ್ತೆ ಒಟ್ಟಾಗಿದು ಪಿ ಎಚ್ ಕ್ಯಾಟಗರಿಗಾಗಿ ಕಂಪಲ್ಸರಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಆಲ್ ಇಂಡಿಯಾ ಕೋಟ ಮುಖಾಂತರ ನೀವು ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಒಂದ್ ವೇಳೆ ನೀವು ಎಂ ಸಿ ಸಿ ಅಂಡರ್ ಅಲ್ಲಿ ಅಂದ್ರೆ ನೀಟ್ ಅಂಡರ್ ಒಂದ್ ವೇಳೆ ಪಿ ಡಬ್ಲ್ಯೂ ಪಿ ಎಚ್ ಅಂತ ನೀವು ಹಾಕಿದ್ದಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಹತ್ರ ನೀಟ್ ಅಪ್ಲಿಕೇಶನ್ ಫಾರ್ಮ್ ಅಲ್ಲಿ ನೀವು ಎಡಿಟ್ ಮಾಡ್ಕೋಬಹುದು ಪಿ ಎಚ್ ಅಂತ ಹಾಕಿ ನೀವು ಅಲ್ಲಿ ವೈದ್ಯಕೀಯ ತಪಾಸಣೆಗೆ ಹಾಜರಾಗಬಹುದು ಓಕೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ ಯಾರೆಲ್ಲ ಕೆ ಸಿ ಟಿ ಅಂಡರ್ ಏನಾದರೂ ಮಿಸ್ಟೇಕ್ ಮಾಡಿದ್ರು ಸಹ ಭಯ ಪಡಬೇಡಿ ಕೆಲವರು ರೂರಲ್ ಹಾಕಿರುವುದಿಲ್ಲ ಕನ್ನಡ ಮೀಡಿಯಂ ಹಾಕಿರುವುದಿಲ್ಲ ಆರ್ ಡಿ ನಂಬರ್ ರಾಂಗ್ ಮಾಡಿರ್ತೀರ ಸೊ ಅದರೂ ಪರವಾಗಿಲ್ಲ ಯಾಕಂದ್ರೆ ನಮ್ಮ ಹತ್ರ ಪೋರ್ಟಲ್ ಓಪನ್ ಆದಾಗ ಸೊ ನೀಟ್ ವಿದ್ಯಾರ್ಥಿಗಳಿಗೆ ಮಾರ್ಕ್ಸ್ ಎಂಟ್ರಿ ಮಾಡಿ ಮತ್ತೆ ಎಡಿಟಿಂಗ್ ಆಪ್ಷನ್ ಬರುತ್ತೆ ಆ ಸಂದರ್ಭದಲ್ಲಿ ನೀವು ಬೇಕಾದ್ರೆ ಎಡಿಟ್ ಮಾಡ್ಕೊಳ್ಬಹುದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಓಕೆ ಎಡಿಟ್ ಮಾಡಿ ನಂತರ ಪಿ ಎಚ್ ಇದ್ರೆ ನೀವು ಅಲ್ಲಿ ವೈದ್ಯಕೀಯ ತಪಾಸಣೆ ಹೋಗ್ಬೋದು ರೂರಲ್ ಕನ್ನಡ ಮೀಡಿಯಂ ಎಲ್ಲ ಬೇಕಾದ್ರೆ ಎಡಿಟ್ ಮಾಡಬಹುದು ಭಯ ಅಂತ ಪಡುವಂತ ಅವಶ್ಯಕತೆ ಇಲ್ಲ ಪ್ರತಿಯೊಂದು ಪ್ರಾಬ್ಲಮ್ ಯೂಸಲಿ ಸೊಲ್ಯೂಷನ್ ಇದ್ದೇ ಇರುತ್ತೆ ಸೊ ಈ ಒಂದು ಪ್ರಾಸೆಸ್ ಅಲ್ಲಿ ಬಹಳ ಸಮಾಧಾನ ಇರಬೇಕಾಗುತ್ತೆ ಗಡ್ಬಡ್ ಮಾಡ್ಕೊಳ್ಬೇಡಿ ಕೂಲ್ ಆಗಿ ಕರೆಕ್ಟ್ ಆಗಿ ವಿಡಿಯೋನ ತಪ್ಪದೇ ವಾಚ್ ಮಾಡಿ ಅದನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಯಾವುದೇ ರೀತಿ ತಪ್ಪಾಗದೇನೆ ಈಸಿಲಿ ಕೌನ್ಸಿಲಿಂಗ್ ನೀವು ಪಾರ್ಟಿಸಿಪೇಟ್ ಮಾಡಬಹುದು ಓಕೆ ಸೊ ಈ ನೋಟಿಫಿಕೇಶನ್ ಬಗ್ಗೆ ಗೊತ್ತಾಯ್ತೀನಿ ಗೊತ್ತಾಯ್ತೀನಿ ಸೊ ನೆಕ್ಸ್ಟ್ ನೋಟಿಫಿಕೇಶನ್ ಎನ್ ಆರ್ ಐ ಸಂಬಂಧ ಕೋಟಕ್ಕೆ ಸಂಬಂಧಪಟ್ಟಾಗ ಬರಲೇಬೇಕಾಗುತ್ತೆ ಅದು ಬಂದಾಗ ನಮಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತೀನಿ ಯಾರೆಲ್ಲ ಎನ್ ಆರ್ ಐ ವಿದ್ಯಾರ್ಥಿಗಳಾಗಿದ್ದಾರೆ ಅವ್ರಿಗೆ ಹೆಲ್ಪ್ ಆಗುತ್ತೆ ನಂತರ ಸ್ಕೆಡ್ಯೂಲ್ಗಾಗಿ ವೇಟ್ ಮಾಡಿ ಸೊ ಕಂಟಿನ್ಯೂ ನಾನು ನಿಮಗೆ ಅಪ್ಡೇಟ್ ನಾನು ನಿಮಗೆ ನೀಡ್ತಾ ಹೋಗ್ತೇನೆ ನಮ್ಮ ಚಾನಲ್ ಚೆನ್ನಾಗಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮ್ಯಾಗಜಿನ್ ನಿಮಗೆ ಶೇರ್ ಮಾಡೋಣ ಮರಿಬೇಡಿ ಎಲ್ಲರಿಗೂ ಹೆಲ್ಪ್ ಆಗಲಿ ಓಕೆ ಸೊ ವಿಡಿಯೋದಲ್ಲಿ ಇಷ್ಟೇ ಮತ್ತೆ ಸಿಗೋಣ ಮುಂದೆ ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್.